ಈ ಕಳೆದ 5 ವರ್ಷದಿಂದ ಸೋಮ್ಯ ರೆಡ್ಡಿ ಅವರು ಏನೆಲ್ಲ ಮಾಡಿಲ್ಲ ಸರ್ ಬರಿ ಟಾರ್ ಹಾಕದೆ ಒಂದು ಸಾಧನೆನ ಇದುವರೆಗೆ ಸೋಮ್ಯ ರೆಡ್ಡಿ ಅವರು ನಮ್ಮ ಸಮುದಾಯ ಭವನ ಕಟ್ಟಿದ್ದೀನಿ ಎಲ್ಲ ಸಮುದಾಯಕ್ಕೆ ಸಹಾಯ ಮಾಡಿದ್ದೀನಿ ಅಂತ ಒಂದು ಮೀಟಿಂಗ್ ಅಲ್ಲಿ ಬಂದು ಕೇಳ ನೋಡಿ ಕೇಳಿ ಅವರನ್ನ ಅಂದ್ರೆ ಈಗ ಕಾಂಗ್ರೆಸ್ ಗೆ ಆ ಸಮುದಾಯ ಆ ವಾರ್ಡ್ಗಳು ಓಟ್ ಹಾಕಿದ್ರು ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರಾ ನೀವು 800 ಓಟು 900 ಓಟು ಇರತಕ್ಕಂತ ಬೂತ್ಸ್ ಅಲ್ಲಿ ಬಿಜೆಪಿ ಗೆ ಎರಡಂಗಿ ದಾಟಿರಲಿಲ್ಲ ನಂಬರ್ಸ್ ಓಟ್ ಹಾಕ ಜನ ಇಷ್ಟ ಇದ ಅದಕ್ಕೆ ಆಗ್ತಿಲ್ಲ ಬೇರೆಗೆ ಆಗ್ತಾರೆ ಬಟ್ ಗೂಂಡಾಗಳನ್ನ ಕಳಿಸಿ ಕಾರ್ಯಕರ್ತರಿಗೆ ಎದುರಿಸಿ ಬೆದರಿಸಿ ಅದರಿಂದ ಅಲ್ಪಸಂಖ್ಯಾತ ವೋಟರ್ಸ್ ಗೆ ಭಯ ಬೀಳಿಸುವಂತ ಯಾವ ಧರ್ಮ ಇದೆ ಇದು ಕಾಂಗ್ರೆಸ್ ನ ಗೂಂಡಾಗಳು ಈ ಕೆಲಸವನ್ನ ಮಾಡ್ತಿದ್ದಾರೆ ಬಿಜೆಪಿ ಕಂಡ್ರೆ ಮೈನಾರಿಟಿ ಆಗಲ್ಲ ಅಂತ ಒಂದು ಅಪ್ಪಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನಾವಿವತ್ತು ಬೆಂಗಳೂರು ನಗರದ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿ ಕೆ ರಾಮಮೂರ್ತಿ ಅವರು ಪ್ರಚಾರವನ್ನು ಮಾಡ್ತಿದ್ದಾರೆ ದೊಡ್ಡ ಮಟ್ಟದ ಅಬ್ಬರವನ್ನು ಬಿಟ್ಟು ಮನೆ ಮನೆ ಪ್ರಚಾರವನ್ನು ಇಡೀ ಕ್ಷೇತ್ರ ಜನತೆಗೆ ಗೊತ್ತಿರತಕ್ಕಂಥ ಮುಖ ಕಾರ್ಪೊರೇಟರ್ ಆಗಿದ್ದಾರೆ ಎರಡು ಬಾರಿ सो ಈಗ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಬನ್ನಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಅವರ ಪ್ಲಾನ್ಸ್ ಏನು ಹೇಗೆ ಪ್ರಚಾರ ಮಾಡ್ತಿದ್ದಾರೆ ಗೆಲ್ಲೋದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅವರ ಕನಸು ಏನಿದೆ ಜಯನಗರದ ಬಗ್ಗೆ ಮಾತನಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಕಂಗ್ರಾಚುಲೇಷನ್ ಸರ್ ಬಿಜೆಪಿ ಅಭ್ಯರ್ಥಿ ಆಗಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸರ್ ಜಯನಗರ ಸರ್ ಜಯನಗರ ಯಾವತ್ತು ಜಯವಾಗುತ್ತೆ ಯಾಕೆಂದ್ರೆ ಜಯನಗರ ವಿಜಯಕುಮಾರ್ ವಿಜಯ ಜಯ ವಿಜಯಕುಮಾರ್ ಮಾಡಿರುವಂತ ಸಾಧನೆಗಳು ಇವತ್ತು ನಮಗೆ ಶ್ರೀರಕ್ಷೆ ಆಗಿದೆ ಇವತ್ತು ನಾವು ಇಡೀ ಬೆಂಗ ಇಡೀ ನಮ್ಮ ಜಯನಗರದಲ್ಲಿ ಎಲ್ಲ ಕಾರ್ಪೊರೇಟ್ಗಳು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಲಾಸ್ಟ್ ಟೈಮ್ ನಾವು ಸೋತಿದ್ದು ಕೆಲವೇ ಕೆಲವು ಮತ ಅಂತರದಲ್ಲಿ ನಾವು ಸೋತಿರೋದು ಯಾವುದಕ್ಕೆ ನಮ್ಮ ನಮ್ಮಲ್ಲೇ ಒಂದು ಸಮಸ್ಯೆಗಳಿತ್ತು ಅದು ಬೈ ಎಲೆಕ್ಷನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಹೌದು ಇವಾಗಿರುವಂಥ ಬಿ ಟಿ ಎಂ ಲೀಡರ್ ಶಾಸಕರು ರಾಮಲಿಂಗ ರೆಡ್ಡಿ ಹೋಮ್ ಮಿನಿಸ್ಟರ್ ಆಗಿದ್ದರು ಈ ದೃಷ್ಟಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಒತ್ತಡಗಳಿತ್ತು ಆ ದೃಷ್ಟಿಯಿಂದ ಈ ಸರಿ ನಾವು 100ಕ್ಕೆ 100 ನಾವು ಬಿಜೆಪಿ ಗೆಲ್ಲುತ್ತೆ ಸಾವಿರಾರು ಮತ ಅಂತ ಬಿಜೆಪಿ ಗೆಲ್ಲಿಸ್ತಾನೆ ಜಯನಗರ ಬಿಜೆಪಿ ಭದ್ರಕೋಟೆ ಸೊ ಈಗ ಮತ್ತೆ ಜಯನಗರವನ್ನು ಬಿಜೆಪಿ ಆಗಿ ಬಿಜೆಪಿ ಪಕ್ಷಕ್ಕೆ ವಶಪಡಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ದೀರಾ ಅದರಲ್ಲಿ ಸಕ್ಸಸ್ ಆಗ್ತೀನಿ ಅಂತ ಒಂದು ವಿಶ್ವಾಸದಲ್ಲಿ ಇದ್ದೀರಾ ಸೊ ನಿಮ್ಮ ಕ್ಷೇತ್ರದಲ್ಲಿ ಈ ಕಳೆದ 5 ವರ್ಷದಿಂದ ಸೌಮ್ಯ ರೆಡ್ಡಿ ಅವರು ಏನೆಲ್ಲ ಮಾಡಿಲ್ಲ ಸರ್ ಸರ್ ನೀವು ಯಾರನ್ನೇ ಪಬ್ಲಿಕ್ನ ಕೇಳಿ ಅವ್ರು ಕೊಡುವಂಥ ರೆಸ್ಪಾನ್ಸು ಅವರು ಮಾಡುವಂಥ ಒಂದು ಬಿಹೇವಿಯರು ಯಾಕೆಂದರೆ ಒಬ್ಬ ಜನಪ್ರತಿನಿಧಿ ಏನೊಂದು ಜನ ಬಯಸ್ತದೆ ಅಂತ ಹೇಳಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಮತ್ತೆ ಬಂದಾಗ ಫೋನ್ ಅಟೆಂಡ್ ಮಾಡಿದ್ರೆ ಫೋನ್ ತಗೋಬೇಕು ಮತ್ತು ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದೆ ಇವತ್ತು ವಿಜಯಕುಮಾರ್ ಮಾಡಿರೋ ಸಾಧನೆ ಇದೆ ಆ ಸಾಧನೆಯನ್ನು ಇವತ್ತಿನ ಶಾಸಕರು ಏನೂ ಮಾಡಿಲ್ಲ ಪಬ್ಲಿಕ್ ಕತೆ ಸರಿಯಾಗಿ ನಡ್ಕೊತಾ ಇಲ್ಲ ಬರೀ ಟಾರ್ ಹಾಕೋದೇ ಒಂದು ಸಾಧನೆನ ಟಾರ್ ಹಾಕಬೇಕು ಅಂದರೆ ಮಹಾನಗರ ಪಾಲಿಕೆಯ ಸದಸ್ಯರು ಕರ್ತವ್ಯ ಜನ ಟ್ಯಾಕ್ಸ್ ಕಟ್ತಾರೆ ಟಾರ್ ಹಾಕ್ತೀರಾ ನಿಮ್ಮ ಸಾಧನೆ ಏನು ಅದು ಜನ ಕೇಳ್ತಾ ಇದ್ದಾರೆ ಯಾವುದು ಲೈಬ್ರರಿ ಮಾಡಿದ್ದೀರಾ ಯಾವುದೋ ಒಂದು ಡ್ಯಾಲಿಸ್ ಸೆಂಟ್ರ್ ಮಾಡಿದ್ದೀರಾ ಆಸ್ಪತ್ರೆ ಕಟ್ಟಿದ್ದೀರಾ ನೀವು ಸಮುದಾಯ ಭವನ ಕಟ್ಟಿದ್ದೀರಾ ಬಡವರ ಮನೆ ನಿರ್ಮಾಣವನ್ನು ಮಾಡಿದ್ದೀರಾ ಅದನ್ನು ಜನ ಕೇಳ್ತಾ ಇದ್ದಾರೆ 5 ವರ್ಷ ಸಮಾಜ ಸೌಮ್ಯಾರೆಡ್ಡಿ ಅವ್ರಿಗೆ ಗೊತ್ತೇ ಇಲ್ಲ ಮನೆ ರೋಡ್ಗೂ ಹೋಗಿಲ್ಲ ಮನೆಗಳಿಗೂ ಹೋಗಿಲ್ಲ ಈ ಥರ ಇರಬೇಕಾದ್ರೆ ಜನ ತಿರಸ್ಕಾರ ಮಾಡ್ತಾರೆ ಅಂತ ನಾನು ಭಾವನೆ ಸರ್ ಜಯನಗರ ಎರಡು ರೀತಿಯ ವರ್ಗವನ್ನು ನೋಡ್ಬೋದು ಸರ್ ನಾವು ಜಯನಗರದಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ತುಂಬ ಸುಶಿಕ್ಷಿತರು ತುಂಬ ಎಜುಕೇಟೆಡ್ ತುಂಬ ಅಫಿಷಿಯಲ್ಸ್ ಇರ್ತಕ್ಕಂಥ ಏರಿಯಾ ಮತ್ತೊಂದು ಲೋಯರ್ ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥ ಕೆಲವೊಂದಿಷ್ಟು ವಾರ್ಡ್ಗಳಿದ್ದಾವೆ ಅಲ್ಲಿ ನಿಮ್ಮ ತಂತ್ರಗಾರಿಕೆ ಹೇಗಿದೆ ಹೆಂಗಿದೆ ಅಲ್ಲಿ ಬಿಜೆಪಿಯ ಒಂದು ನಿಮ್ಮ ಗೆಲ್ಲುವಂಥ ಒಂದು ಉತ್ಸಾಹ ಅದಕ್ಕೆ ಏನು ಮಾಡ್ತಿದ್ದೀರ ನೀವು ಅಲ್ಲ ನೋಡಿ ಇವಾಗಲೇ ನಮ್ಮಲ್ಲಿ ಸುಮಾರು 1 ಲಕ್ಷ ವೋಟರ್ಸು ಒಂದು ಒಳ್ಳೆ ಒಂದು ಸುಶಿಕ್ಷಿತ ಜನ ಇದ್ದಾರೆ 1 ಲಕ್ಷ ವೋಟು ಎಲ್ಲ ಕಮ್ಯುನಿಟಿ ಇನ್ನೂ ಒಂದಲ್ಲ ವೋಟಲ್ಲಿ ಅದರಲ್ಲಿ ಬೇರೆ ಬೇರೆ ಧರ್ಮಗಳಿದೆ ಜಾತಿಗಳಿದೆ ಆ ಥರ ಆಗ್ತಾಯಿದೆ ಸೊ ಇದರಲ್ಲಿ ರಾಮಮೂರ್ತಿ ಅಂತಂದರೆ ಎಲ್ಲರಿಗೂ ಬೇಕಾದ ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಯಾವುದೇ ಧರ್ಮ ಆಗಲಿ ನಾನು ಎಲ್ಲ ಪ್ರೀತಿ ಮಾಡೋದು ಯಾಕೆ ನಾನು 3 ಸಲ ಕಾರ್ಪೊರೇಟರ್ ಆಗಿದ್ದಾಗ ಜನನ ಯಾರನ್ನು ಅವನು ಆ ಧರ್ಮದವನು ಈ ಧರ್ಮದವನು ಇವನು ಯಾವ ಜನ ಯಾವ್ದು ನೋಡಿಲ್ಲ ಯಾರೆಲ್ಲರೂ ಪ್ರೀತಿ ಮಾಡಿದ್ದೀನಿ ಜನ ಪದೇ ಪದೇ ಯಾವುದಕ್ಕೆ ಆಯ್ಕೆ ಮಾಡ್ತಿದ್ದಾರೆ ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಆಯ್ಕೆ ಮಾಡ್ತಾರೆ ಈ ದೃಷ್ಟಿಯಿಂದ ವಿಜಯಕುಮಾರ್ ಅವರು ಸ್ಲಮ್ ಮುಕ್ತ ಜಯನಗರವನ್ನಾಗಿ ಮಾಡಿದ್ರು ನಮ್ಮ ಜಯನಗರದಲ್ಲಿ ಸುಮಾರು 7 ಸ್ಲಮ್ಸು ಕ್ಲೀನ್ ಮಾಡಿದ್ದೀವಿ ಯಾವುದು ಗುಡಿಸಲುಗಳಿಲ್ಲ ಕಾಂಗ್ರೆಸ್ ಸರ್ಕಾರ ಏನು ಗುಡಿಸಲುಗಳಿತ್ತು ತೆಗೆದು ಎಲ್ಲ ಮನೆಗಳು ಕಟ್ಟಿದ್ದೀವಿ ಎಲ್ಲ ಹೌಸಿಂಗ್ ಬೋರ್ಡ್ ಮನೆ ಕಟ್ಟಿದ್ದೀವಿ
ಆ ದೃಷ್ಟಿಯಿಂದ ಜಯನಗರದಲ್ಲಿ ಮತ್ತೆ ಎಲ್ಲರಿಗೂ ಪ್ರೀತಿಯ ಭಾಷೆ ಸರ್. ಯಾರು ಜನ ಪ್ರೀತಿ ಮಾಡ್ತಾರಲ್ಲ, ಪ್ರೀತಿ ಜನ ಪ್ರೀತಿಸುವಂಥ ಒಬ್ಬ ಜನಪ್ರತಿನಿಧಿ ಬೇಕು, ಕೈ ಸಿಗುವಂಥ ಜನಪ್ರತಿನಿಧಿ ಬೇಕು ಅಂತ ಜನ ಅಪೇಕ್ಷೆ ಇದೆ. ನೂರಕ್ಕೆ ನೂರು ನನಗೆ ಗೆಲ್ಲಿಸ್ತಾರೆ ನನಗೆ. ಎಸ್ ಸರ್, ನಾವು ಲಾಸ್ಟ್ ಟೈಮ್ ರಿಸಲ್ಟ್ ನೋಡಬೇಕಾದ ಜಯನಗರದ್ದು ಕೆಲವೊಂದಿಷ್ಟು ಏನಪ್ಪ ಅಂದರೆ, ಕೆಲವೊಂದಿಷ್ಟು ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ 800 ಓಟು 900 ಓಟು ಇರ್ತಕ್ಕಂಥ ಬೂತ್ಸಲ್ಲಿ ಬಿ ಜೆ ಪಿಗೆ ಎರಡಂಗಿ ದಾಟಿರಲಿಲ್ಲ ನಂಬರ್ಸು. ಅದು ಏನಾಗಿದೆ ಅಂದರೆ, ಅವರಲ್ಲೂ ಬಡವರಿದ್ದಾರೆ ಪಾಪ. ಅವರಲ್ಲಿ ಬಡವರು ಇರಬೇಕಾದ್ರೆ ಬಡವ್ರಿಗೆ ಏನು ಸಹಾಯ ಬೇಕು? ಕಾಂಗ್ರೆಸ್ ಸಹಾಯ ಮಾಡಿಲ್ಲ. ಅವರು ಗುರಪ್ಪನ ಬಳದಲ್ಲಿ ಕಾಂಗ್ರೆಸ್ ಎಜುಕೇಷನ್ ಕೊಡ್ತೀರಾ? ಸಮುದಾಯ ಭವನ ಸರ್ಕಾರದಿಂದ ಕಟ್ಕೊಟ್ಟಿದ್ದಾರಾ? ಕಟ್ಟಿಲ್ಲ. ಮಾಡಿಲ್ಲ ಕೇಳಿ. ಅದಾದಮೇಲೆ ಒಂದು ಲೈಬ್ರರಿ ಮಾಡಿ, ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಮಾಡಿದಾರ? ಮಾಡಿಲ್ಲ. ಬರೀ ಧರ್ಮಗಳನ್ನ ಹೊಡೆಯೋ ಸರ್ಕಾರ ಮಾಡಿರೋಂಥದ್ದು. ಸಿದ್ದರಾಮಯ್ಯನವರು ಏನು ಜಾತಿ ಜಾತಿ ಹೊಡಿತಾರೆ, ಜೈನದಲ್ಲೂ ಕೂಡ ಹೇ ಮುಸಲ್ಮಾನರು ಬಿರೋಪಿ ಗುರಪ್ಪನ ಬಳ್ಳಿ ವಾರ್ಡ್ ಇರ್ಬೋದು, ಬೈರಸನ ವಾರ್ಡ್ ಇರ್ಬೋದು. ಇಲ್ಲೇನು ಅಂತಂದರೆ, ಜನ ಬಿ ಜೆ ಪಿನ ಅವರು ಆ ಧರ್ಮ ತಿರಸ್ಕಾರ ಮಾಡಬೇಕು. ಯಾಕೆ ಅಂತಂದರೆ, ಇಲ್ಲಿ ಬಿ ಜೆ ಪಿ ಕಂಡ್ರೆ ಮೈನಾರಿಟಿಗೆ ಆಗಲ್ಲ ಅಂತ ಒಂದು ಹಬ್ಬಿಸ್ತಾ ಇದ್ದಾರೆ. ಯಾವತ್ತು ವಿಜಯಕುಮಾರ್ ಇರಬೇಕಾದ್ರೆ ಒಳ್ಳೆ ಅಭಿವೃದ್ಧಿ ಆಗಿರೋದು ಒಂದು ಕೆಲಸ ಅಂತಂದರೆ ಅದು ಭಾಜಪ. ಇವತ್ತು ಇವತ್ತು ನಾವು ಟಾರ್ಗಳು ಹಾಕ್ಸಿದ್ದಾರೆ, ಸುಮಾರು ಕೆಲಸ ಮಾಡಿ ವಿಜಯಕುಮಾರ್ ಅವ್ರು ಮಾಡಿದ್ದಾರೆ. ಇದು ಯಾವುದು ಅಂತ ಅವರೇನು ಇದೇ ಆಗಿಲ್ಲ. ಒಳ್ಳೆ ಒಳ್ಳೆ ಕೆಲಸ ಜನಕ್ಕೆ ಏನು ಸರ್, ಜನ ಏನು ಬಯಸ್ತಾರೆ? ನನಗೇನಪ್ಪ ಆಗಲಿ, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಬಯಸ್ತಾರೆ. ಇದುವರೆಗೆ ಸೋಮ್ಯಾರೆಡ್ಡಿಯವರು, ನಾನು ಸಮುದಾಯ ಭವನ ಕಟ್ಟಿದ್ದೀನಿ, ಎಲ್ಲ ಸಮುದಾಯಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಒಂದು ಮೀಟಿಂಗಲ್ಲಿ ಬಂದು ಕೇಳಿ ನೋಡಿ, ಕೇಳಿ ಅವ್ರನ್ನ. ಅಂದರೆ ಈಗ ಕಾಂಗ್ರೆಸ್ಗೆ ಆ ಸಮುದಾಯ ಆ ವಾರ್ಡ್ಗಳು ಓಟ್ ಹಾಕಿದ್ರು ಕೂಡ ಏನು ಅಭಿವೃದ್ಧಿ ಮಾಡಿಲ್ಲ ಅಂತೀರ ನೀವು? ಆ ಲೋಕಲ್ ಕಾರ್ಪೊರೇಟ್ರು ಅಭಿವೃದ್ಧಿ ಮಾಡಿರೋ ಹೊರತು ಇವತ್ತಿನ ಶಾಸಕಿರೋರು ಏನಾರ ಒಂದು ಎಜುಕೇಷನ್ ಬಗ್ಗೆ ಆಗಲಿ, ಸಮುದಾಯ ಬಗ್ಗೆ ಆಗಲಿ, ಏನಾರ ಒಂದು ಕಾಳಜಿ ತೊಗೊಂಡಿದ್ದಾರ? ಇವತ್ತು ಮೈನಾರಿಟಿನಲ್ಲಿ ಯಡಿಯೂರಪ್ಪ ಸರ್ಕಾರ ಇರಬೇಕು, ನಮ್ಮ ಸರ್ಕಾರ ಇರ್ಬೋದು. ಇವತ್ತು ನಾವು ಅವ್ರಿಗೋಸ್ಕರ ಒಂದು ಏನು ಹಜ್ಜಿಗೆ ಕೆಲಸ ಒಂದು ಕೊಡೋದು, 350-400 crore ರೂಪಾಯಿನ ಹಜ್ ಪ್ರಯಾಣ ಮಾಡೋಕ್ಕೆ ಕೊಟ್ಟಿದ್ದೀವಿ ನಾವು. ಇಲ್ಲಿ ಜನ ಸುರಕ್ಷಿತವಾಗಿದ್ದಾರೆ. ಜಯನಗರದ ಇದುವರೆಗೆ ಹಿಂದೂ ಮುಸ್ಲಿಂ ಗಲಾಟನೆ ಆಗಿಲ್ಲ ಸರ್, ವಿಜಯಕುಮಾರ್ ಬಂದಮೇಲೆ ಆಗಿಲ್ಲ. ಎಲ್ಲ ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ನಾವು. ಇದ್ರ ಮಧ್ಯೆ ಒಂದು ವಿಷವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಸಮಾಜದ ಮಧ್ಯೆ ತಗೊಂಬ ಹೊಡೆದಲ್ಲ, ಜನ ಆಶೀರ್ವಾದ ಮಾಡ್ತಾರೆ, ಯಾರು ಬೇಕು ಯಾರು ಬೇಡ ಅಂತ ಅಂದ್ಬಿಟ್ಟು ಅಂತ. ಆ ದೃಷ್ಟಿಯಿಂದ ನಾನು ಅವರಲ್ಲೂ ಕೇಳ್ಕೊತೀನಿ, ಎಲ್ಲ ಗಲಾಟೆ ಮಾಡಬೇಡಿ ನೀವು. ಓಟ್ ಹಾಕೋ ಜನ ಇಷ್ಟ ಇದೆ ಅದಕ್ಕೆ ಆಗ್ತದೆ, ಇಲ್ಲ ಬೇರೆಗೆ ಆಗ್ತಾರೆ. ಬಟ್ ನೀವು ಗೂಂಡಾಗಳನ್ನ ಕಳಿಸಿ, ಕಾರ್ಯಕರ್ತರಿಗೆ ಎದುರಿಸಿ ಬೆದರಿಸಿ, ಅದಿರುವಂಥ ಅಲ್ಪಸಂಖ್ಯಾತ ವೋಟರ್ಸ್ಗೆ ಭಯ ಬೀಳಿಸುವಂಥ ಇದು ಯಾವ ಧರ್ಮ ಇದೆ? ಇದು ಯಾವ ಧರ್ಮ ಹೇಳುತ್ತೆ? ಅಲ್ಲ, ನಾನು ನೋಡಿದೆ ಜಯನಗರ ವಿಚಾರವಾಗಿ ಕೆಲವೊಂದಿಷ್ಟು ಸುದ್ದಿ ನೋಡಿದೆ. ಬಿ ಜೆ ಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಪ್ರಚಾರಕ್ಕೆ ಹೋದರೆ ಪ್ರಚಾರಕ್ಕೆ ಬಿಡ್ತಾ ಇಲ್ಲ, ಗಲಾಟೆ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿಬರ್ತೈತೆ. ಸರ್, ಇಲ್ಲಿ ನೋಡಿ, ಇಲ್ಲಿ ಕೆಲವೇ ಕೆಲವು ಕಾಂಗ್ರೆಸ್ನ ಗೂಂಡಾಗಳು ಈ ಕೆಲಸವನ್ನು ಮಾಡ್ತಿದ್ದಾರೆ. ಇವತ್ತು ನಮ್ಮ ಮುಸಲ್ಮಾನ ಮಾರನಹಳ್ಳಿ ಕೆರೆ ಅಂಗಡದಲ್ಲಿ ಮಸೀದಿಗಳಿದೆ, ಸಾರಕ್ಕೆ ಇರುವಂಥ ಇವರೆಲ್ಲ ನಮ್ಮ ಅಣ್ಣ ತಮ್ಮ ಇದ್ದಂಗೆ ಇದ್ದಾರೆ, ಒಂದು ಮನೆ ಕುಟುಂಬ ಇದ್ದಂಗೆ ಇದ್ದೀನಿ ನಾನು. ಗೌರಿ ಹಬ್ಬದಲ್ಲಿ ಬಾಗ್ನ ಕೊಟ್ಟರೆ ಅವ್ರಿಗೂ ಬಾಗ್ನ ಕೊಡ್ತೀನಿ ನಾನು, ನಮ್ಮ ಅಕ್ಕ ತಂಗಿ ಅಂತ. ಅದು ಬಿಟ್ಟು ನಾನು 1,00,000 ನೋಟ್ಬುಕ್ ಕೊಡ್ತಾ ಇದ್ದೀನಿ, ಮೈನಾರಿಟಿಯವ್ರಿಗೂ ನೋಟ್ಬುಕ್ಗಳು ಕೊಡ್ತಾ ಇದ್ದೀನಿ. ಮೈನಾರಿಟಿ ಮಕ್ಕಳು ಫೀಸ್ ಕಟ್ಟಬೇಕು, ಅವ್ರಿಗೂ ನಾವು ಫೀಸ್ ಕಟ್ತಾ ಇದ್ದೀವಿ ನಾವು. ಈ ಥರ ಒಂದು ನಾವು ಯಾವ ಜಾತಿ ನೋಡೋಕ್ಕೆ ಹೋಗಲ್ಲ ಸರ್. ಆ ದೃಷ್ಟಿಯಿಂದ ನಾನು ಕೇಳ್ಕೊಳ್ಳೋದಷ್ಟೇ, ದಯಮಾಡಿ ಜಾತಿ ಮತ ನೋಡೋಕ್ಕೆ ಹೋಗಬೇಡಿ. ಯಾರು ಒಳ್ಳೆಯ ವ್ಯಕ್ತಿ? ಈ 5 ವರ್ಷದಲ್ಲಿ ಅವ್ರ ಸಾಧನೆ ಏನು, 10 ವರ್ಷ ವಿಜಯಕುಮಾರ್ ಸಾಧನೆ ಏನು, ಅದು ನೋಡಿ ನೀವು ಓಟ್ ಹಾಕಬೇಕು. ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಜಾತಿಯನ್ನು ಬಳಸಬಾರ್ದು, ಧರ್ಮವನ್ನು ಬಳಸಬಾರ್ದು. ನಾವು ಬಯಸೋದು ಅಭಿವೃದ್ಧಿಯನ್ನು ಬಯಸಬೇಕು ಅಂತ ನಾನು ಕೇಳ್ತೀನಿ ಸರ್. ಎಸ್ ಸರ್, ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರ್ಸೋಣ. ಈಗ ಪ್ರಚಾರಕ್ಕೆ ಹೋಗ್ತಾರೆ, ಮನೆ ಮನೆ ಪ್ರಚಾರ, ಹಾಗೆ ಒಂದು ವಾಕ್ ಮಾಡಿಕೊಂಡು ಮತ್ತಷ್ಟು ಅವರ ವಿಷನ್ ಏನಿದೆ ಜಯನಗರ ಅಭಿವೃದ್ಧಿ ವಿಚಾರವಾಗಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ.